ಮುಂದಿನ ಕ್ಷೇತ್ರ ಮಾನ್ವಿ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಗೆಲುವನ್ನು ಸಾಧಿಸಿದ್ದಾರೆ ಜೆಡಿಎಸ್ ನ ಶಾಸಕರ ಅಲ್ಲಿ ಅವರೇ ನೆಕ್ಸ್ಟ್ ಟಿಕೆಟ್ ಅವರಿಗೆ ಅನೌನ್ಸ್ ಮಾಡಲಾಗಿದೆಗೌಡ ನಾಯಕರ ಹೆಸರು ಕೂಡ ಕೇಳಿ ಬರ್ತಿದೆ ದೇವದುರ್ಗ ನದಿಯಲ್ಲಿ ಬರ್ತಾರೆ ಅಂತ ಮಟ್ ಅನಂತ ನಾಯಕ್ ಕೂಡ ಅವರ ಹೆಸರು ಕೂಡ ತಿಳಿ ಬರ್ತಾ ಇದೆ ಅಂಡ್ ಅಪ್ಪಯ್ಯ ನಾಯಕ್ ಶಣಯ್ಯ ನಾಯಕ್ ಕಾಂಗ್ರೆಸ್ ಇಂದ ಜೆಡಿಎಸ್ ಎಸ್ ಅಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಆಗಲೇ ಹೇಳಿದ್ದಾರೆ ಬಟ್ ಅವರು ಜನಾರ್ದನ್ ರೆಡ್ಡಿ ಏನೋ ಭೇಟಿ ಆಗಿದ್ರು ಅವ್ರ ಮೀಟಿಂಗ್ ಅಂತ ಕಂತೆಗಳಿದೆ ಹೌದು ಬಟ್ ಇಲ್ಲಿ ಜೆಡಿಎಸ್

ಇವತ್ತಿನ ಮಟ್ಟಿಗೆ ಯಾಕಂದ್ರೆ ಒಂದಷ್ಟು ಪಂಚರತ್ನ ಯಾವಾಗ ಟೇಕ್ ಆಫ್ ಆಯ್ತು ಹಳೆ ಮೈಸೂರು ಅಲ್ಲೂ ಕೂಡ ಕಾರ್ಯಕರ್ತರು ಮತ್ತೆ ಜೋಶ್ ಆ ಭಾಗಕ್ಕೆ ಹೋಗುತ್ತೆ ಬಟ್ ಸದ್ಯಕ್ಕೆ ಜೆಡಿಎಸ್ ರಾಜ ವೆಂಕಟಪ್ಪ ನಾಯಕ್ ಅವರು ಮಾನ್ವಿಯಲ್ಲಿ ಮುನ್ನಡೆಯ ಕಾಯ್ಕೊಂಡಿದ್ದಾರೆ ರೆಡ್ಡಿ ಕ್ಯಾಂಡಿಡೇಟ್ ಯಾರೋ ಆ ಪಾರ್ಟಿ ಅನ್ನೋದ್ರ ಮೇಲೆ ಇಲ್ಲಿನ ಕೆಲವರು ಹಣೆ ಬರಹ ನಿರ್ಧಾರ ಕೂಡ ಆಗುತ್ತೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ